ಬಟ್ ನನಗೆ ಕೆಲವೊಂದು ನಿಮ್ಮ ಭಾಷಣ ಕೇಳ್ತಾ ಇದ್ದೆ ನಾನು ಬೆಳಗ್ಗೆಯಿಂದ ಕೂಡ ನೀವೊಂದು ಮಾತು ಹೇಳ್ತೀರಿ ಜನಗಳು ಮಾತಿಗೆ ಮರಳಾಗ್ಬಿಟ್ರು ಕೆಲವೊಂದು ಸುಳ್ಳು ಭರವಸೆಗಳನ್ನ ಕೊಟ್ಟರು ಅದು ಯಾವುದು ಈಡೇರ್ಸ್ ಇಲ್ಲ ಅಂತ ಅವ್ರು ಸಾಲ ಮನ್ನಾ ರೈತರ ಮಾಡ್ತೀವಿ ಅಂದ್ರು ಮಾಡಿದ್ದಾರೆ ಈ ಸ್ವಸಹಾಯ ಸಂಘದ ಹೇಳಿದ್ರಾ ಮಾಡ್ತೀವಿ ಅಂತ ಈಗ ಅವರು ನಾನು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋನು ಅವರು ರೈತರ ನೋವನ್ನ ರೈತರ ಸಾಲವನ್ನ ಅವರು ಅವರ ರಾಜಕೀಯ ಬೆಳವಣಿಗೆಗೆ ಬಂಡವಾಳ ಮಾಡ್ಕೊಂಡ್ರು ಅದು ಅವರು ಕಂಡುಕೊಂಡಂತ ಮಾರ್ಗ ನಾನು ಕಂಡುಕೊಂಡಂತ ಮಾರ್ಗ ಅಭಿವೃದ್ಧಿ ಮೂಲಕ ವಿಕಸನದ ಮೂಲಕ ನಮ್ಮ ಜನಗಳಿಗೆ ನಾವು ದಾರಿ ತೋರಿಸಬೇಕು ಒಬ್ಬ ಒಂದು ಸರ್ಕಾರವಾಗಿ ಒಂದು ವ್ಯಕ್ತಿಯಾಗಿ ಅದು ನನ್ನ ಮಾರ್ಗ ಕುಮಾರಸ್ವಾಮಿ ಅವರು ಏನು ಮಾಡಿದ್ರು ಬಂದು ಸುಲಭದ ಮಾರ್ಗವನ್ನ ಕಂಡುಹಿಡ್ಕೊಂಡ್ರು ಏನು ಜನಗಳ ಸಾಲವನ್ನ ಮನ್ನಾ ಮಾಡ್ತೀನಿ ನಿಮ್ಮ ಸಾಲದಿಂದ ವಿಮುಕ್ತಿಗೊಳಿಸ್ತೀನಿ ಜನಗಳಿಗೆ ಏನಾಯ್ತು ಓ ಯಾವತ್ತು ಮನುಷ್ಯ ಕಷ್ಟದಲ್ಲಿ ಇರೋನಿಗೆ ಫ್ರೀಯಾಗಿ ನಿನಗೆ ದುಡ್ಡು ಕೊಡ್ತೀನಪ್ಪ ನಿನ್ನ ನಾಳೆಯಿಂದ ನೀನು ಋಣಮುಕ್ತ ಅಂತ ಅಂದ್ಬಿಟ್ರೆ ಅವನಂತ ಖುಷಿ ಯಾರೂ ಇಲ್ಲ ಯಾಕೆಂದರೆ ಕಷ್ಟ ಸಾಲ ತೀರಿಸ್ಬೇಕಂದ್ರೆ ದುಡ್ಡು ತೀರಿಸ್ಬೇಕು ಹೋರಾಟ ಮಾಡಬೇಕು ಕಷ್ಟಪಡಬೇಕು ಹಾಗಾಗಿ ಕುಮಾರಸ್ವಾಮಿ ಆಸೆ ತೋರಿಸಿದ್ರು ಜನಗಳಿಗೆ ಜನ ಮರಳಾದರು ಮತ್ತು ಕುಮಾರಸ್ವಾಮಿ ಅಂದರೆ ಅವ್ರಿಗೆ ಗೊತ್ತಿರಲಿಲ್ಲ ಕುಮಾರಸ್ವಾಮಿ ಅಂದರೆ ಏನು ಅಂತೇಳಿ ನಿಜವಾದ ಕುಮಾರಸ್ವಾಮಿ 5 ವರ್ಷದಲ್ಲಿ ಗೊತ್ತಾಗಿದೆ ನಮ್ಮ ತಾಲೂಕಿನ ಜನಗಳಿಗೆ ಅದಕ್ಕೆ ಮರಳಾಗಿ ಏನು ಮಾಡಿದ್ರು ಹೆಣ್ಮಕ್ಳು ಬಹುಪಾಲು ಅವ್ರಿಗೆ ಸಾಲ ತೀರಿಸ್ತೀನಿ ಅಂತ ಬರೀ ಹೇಳಲಿಲ್ಲ ಅವರು ಅವ್ರ ಪಾಸ್ಬುಕ್ ಇಸ್ಕೊಂಡ್ರು ಸ್ವಸಹಾಯ ಸಂಘದ ಡೀಟೇಲ್ಸ್ ತಗೊಂಡ್ರು ಅವರ ಬ್ಯಾಂಕನ್ನ ಅಕೌಂಟ್ ಡೀಟೇಲ್ಸ್ ತಗೊಂಡ್ರು ಅವರ ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡಿಸ್ಕೊಂಡ್ರು ಅವ್ರತ್ತೋ ಸಿಗ್ನೇಚರ್ ತಗೊಂಡ್ರು ನಿಮ್ಮ ಸಾಲ ಮನ್ನಾ ಅಂತ ಹೇಳೇಬಿಟ್ರು ಸೊ ಜನ ಕುಮಾರಸ್ವಾಮಿ ಅಂತಂದರೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಆಗಿದ್ದವರು ಅವರಿಗೆ ರಾಜಕೀಯ ಹಿನ್ನೆಲೆ ಭಾಳ ದೊಡ್ಡದು ಕುಮಾರಸ್ವಾಮಿ ಬಂದರೆ ನಿಜವಾಗ್ಲೂ ನಮ್ಮ ಕಷ್ಟ ಪರಿಹಾರ ಆಗುತ್ತೆ ಅಂತೇಳಿ ಮರಳಾಗಿ ಅವರು ಓಟ್ ಹಾಕಿದ್ರೆ ಹೊರತು ಚನ್ನಪಟ್ಟಣ ತಾಲೂಕಲ್ಲಿ ಅವ್ರದ್ದೇನು ಕಾಂಟ್ರಿಬ್ಯೂಷನ್ ಇಲ್ಲಿ ತನಕ ಇಲ್ಲ ಮಾರ್ಚ್ನಲ್ಲಿ ಕರ್ನಾಟಕದ ಟ್ರೆಂಡ್ ಹೇಗಿದೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕಾಂಗ್ರೆಸ್ ಕತೆ ಏನಾಗುತ್ತೆ ಜೆಡಿಎಸ್ಗೆ ಎಷ್ಟು ಸೀಟ್ ಬರುತ್ತೆ ರಾಜ್ಯದ ಮತದಾರರ ಚಿತ್ತ ಯಾರತ್ತ ರೆಡ್ಡಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯ ಹಣೆಬರಹ ಏನು ಕರ್ನಾಟಕ ಟಿವಿಯಲ್ಲಿ ಮಾರ್ಚ್ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ